ಮದ್ದೂರು ತಾಲೂಕಿನ ಗುರುವನಹಳ್ಳಿ ಗ್ರಾಮದಲ್ಲಿ ನಾಯಿಗಳು ಕುರಿಮಂದೆ ಮೇಲೆ ದಾಳಿ ಮಾಡಿ 12 ಕುರಿಗಳನ್ನು ತಿಂದು ಸಾಯಿಸಿದೆ. ಗ್ರಾಮದ ಶಶಿಯಮ್ಮ ಎಂಬ ರೈತ ಮಹಿಳೆಗೆ ಸೇರಿದ ಕುರಿಗಳಾಗಿದ್ದು ಘಟನೆಯಿಂದ 1 ಲಕ್ಷಕ್ಕೂ ಅಧಿಕ ನಷ್ಟವಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಶಶಿಯಮ್ಮ ಅವರು ಕೂಲಿ ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಕುರಿಗಳ ಮೇಲೆ ಏಕಾಏಕಿ ನಾಯಿಗಳು ದಾಳಿಯನ್ನು ನಡೆಸಿರುವಂಥದ್ದು. ರೈತ ಮುಖಂಡ ಲಕ್ಷ್ಮಣ್ ಮಾತನಾಡಿ ಸರ್ಕಾರ ರೈತ ಮಹಿಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದರು. ಪಂಚಾಯತಿ ವ್ಯಾಪ್ತಿಲಿ ಏನು ನಮ್ಮ ಎಸ್ ಸಿ ಕಾಲೋನಿಲಿ ಇವ್ರಿಗೆ ಇದೇ ಜೀವನ ಬಿಟ್ಟರೆ ಇಲ್ಲ. ಈ ಜೀವನ ಮಾಡಬೇಕಾದ್ರೆ ಇಂಥ ಕೊರೋನಾ ಟೈಮಲ್ಲಿ ಅನುಭವಿಸಿ ಏನೋ ಒಂದು 3-4 ಕುರಿ ಸಾಕಿ ನಾವು ಜೀವನ ಮಾಡುವ ಅಂತಂದರೆ ಅವ್ರಿಗೆ ಕಟಾಕೋಕ್ಕೆ ತಾವಿಲ್ಲದೆ ಇದ್ರು ಬೀದಿಲಿ ಏನೋ ಒಂದು ತಲೆ ಕಟ್ಕೊಂಡು ಸಾಕಿದ್ರು. ಇಂಥದ್ರಲ್ಲಿ ಬೀದಿ ನಾಯಿ ಅವಳಿಗಳಿಂದ ಈಗ 10 ಕುರಿ ಲಕ್ಷಣ ಆಗೈತೆ, ಲಕ್ಷಾಂತರ ರೂಪಾಯಿ ಲಕ್ಷಣ ಆಗೈತೆ. ಅದು ಅಲ್ಲದೆ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಏನು ಭಾರಿ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರೋ ನಮ್ಮ ಪಿ ಡಿ ಓ. ಅಭಿವೃದ್ಧಿ ಇರಲಿ, ನಾ ಮೋರಿಗಳು ಕ್ಲೀನ್ ಮಾಡಿಲ್ಲ, ಮೋರಿಗಳಿಗೆ ಗಲೀಜಿರೋ ದೇಶದಿಂದ ನಾಯಿಗಳು ಭಾರಿ ಹೆಚ್ಚಾಗೈತೆ. ಇವಾಗ ಏನಾರ ಮಾಡಿ ಹಿಡ್ದು ತಗೊಂಡೋಗಿ ಅವೇಲ್ ಮಾಡಬೇಕು, ಇಲ್ಲ ಅಂದರೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ನಡೀತಾ ಇದೆ ಅನ್ಯಾಯ, ಇದ್ರ ವಿರುದ್ಧ ಪಂಚಾಯತಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ. ಈ ಸರ್ಕಾರ ಈ ಕೂಡಲೇ ಇವ್ರಿಗೆ ಒಂದು ಕುರಿಗೆ 5,000 ರೂಪಾಯಿ ಕೊಟ್ಟರೆ ಯಾವುದಕ್ಕೂ ಇರ್ತಲ್ಲ. ಕೆ ಜಿ 500 ರೂಪಾಯಿ 600 ರೂಪಾಯಿ ಆಗಿರುವಾಗ 800 ರೂಪಾಯಿ ಕೆ ಜಿ, 800 ರೂಪಾಯಿ 10 ಕೆ ಜಿಗೆ 8,000 ರೂಪಾಯಿ ಆಯಿತು. ಇವ್ರು ಯಾವುದೋ ಈ 3,000, 4,000, 5,000 ಕೊಟ್ಟರೆ ಯಾತಕ್ಕೆ ಲಾಸ್ ಇದಾಯ್ತದೆ ಲುಕ್ಸನ್ನು. ಅವ್ರು ಜೀವನ ಮಾಡೋದೇನು, ಕೂಲಿ ಕೈಕೆ ಬಂದು ಮಾಡ್ತಾ ಇರೋದ್ರಲ್ಲಿ ಜೀವನ ಮಾಡೋದು ಭಾರಿ ಕಷ್ಟ ಆಗೈತೆ ಜೀವನ ಸಾಗಿಸೋದ್ರಲ್ಲಿ. ಅಂಥದ್ರಲ್ಲಿ ಇವ್ರು ಕೊಡ್ತಾ ಇರೋ ಪರಿಹಾರ ಯಾತಕ್ಕೂ ಅರ್ಕಾಸೋದು ಮಜ್ಜಿಗೆ ಕೊಟ್ಟಂಗೆ ಕೊಡ್ತಾ ಇರೋದು. ಇದ್ರ ದೇಶದಿಂದ ಈ ಕೂಡಲೇ ಒಂದು ಕುರಿಗೆ ಮಿನಿಮಮ್ 25,000 ರೂಪಾಯಿ ಕೊಡಬೇಕು ಪರಿಹಾರವ, ಇಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡಿ ಯಾವ ಇದೈತೆ ಇದ್ರ ಕಡೆ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಪರಿಹಾರ ಘೋಷಣೆ ಮಾಡಬೇಕು, ಇಲ್ಲ ಅಂದರೆ ಪಂಚಾಯತಿ ಮುಂದೆ ಇವ ತಗೊಂಡೋಗಿ ಮಡಗಿ ಹೋರಾಟ ಮಾಡುವಂತ ಸಿದ್ಧತೆ ಮಾಡ್ತೀವಿ. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.